ಆಗ್ತಿಲ್ವಾ? ಇಲ್ಲೇ ಕಾನ್ಫಿಡೆಂಟ್ ಇದ್ರೆ ಮಾಡಿ ಆ ಕಡೆ, ಯಾಕಂದ್ರೆ ಕಲ್ಲು ಇದೆ ಅಲ್ಲಿ ಜರಿಯುತ್ತೆ. ನಾವು ಯಾವುದೋ ಫಾರೆಸ್ಟ್ ಏರಿಯಾ ಮೇಲೆ ಬಂದಿದ್ದೀವಿ, ಬಟ್ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಈ ನೋ ಬ್ರೋ, ಶಿಟ್ 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 ಶಿಟ್, ಓಹ್ ಫಕ್ 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 ಫಕ್, ಓಹ್ ಶಿಟ್ ಬ್ರೋ ಬ್ರೋ, ಓಹ್ ಓಹ್ ಗಾಡ್ ಬ್ರೋ, ಬ್ರೀತ್ ಬ್ರೀತ್ ಮಾಡ್ತಾ ಇರಿ ಸ್ವಲ್ಪ, ಅವ್ರಿಗೆ ಗಾಡಿ ಕೊಡಿ, ಹೆಲ್ಮೆಟ್ ತೆಗಿರೋರ್ದು. ಎಲ್ಲರೂ ಕ್ರೇಜಿಯಾಗಿ ಸಿಕ್ಕಾಕೊಂಡಿದ್ವಿ, ಯಾರು ರೆಸ್ಕ್ಯೂನೂ ಬರಲ್ಲ ನಮಗಿಲ್ಲಿ. ಸೊ ಅಂಥ ಜಾಗದಲ್ಲಿ ಸಿಕ್ಕಾಕೊಂಡಿದ್ವಿ, ನಮಗೆ ಏನೇ ಗೊತ್ತಾಗ್ತಿಲ್ಲ. ಥ್ಯಾಂಕ್ಫುಲಿ ನಮಗೆ ಬ್ಲಾಡ್ರಲ್ಲಿ ನೀರು ಸಿಕ್ತಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಿದ್ವಿ. ಇವಾಗ ಗಾಡಿ ನಿಲ್ಸೋಕ್ಕಾಗಿಲ್ಲ, ಸೊ ಗಾಡಿ ಎಲ್ಲ ಹಂಗೆ ಕೆಳಗಡೆ ಹಾಕಿದೀವಿ, ಸ್ಟ್ಯಾಂಡ್ ನಿಂತ್ಕೊಂತಿಲ್ಲ. ಇಬ್ಬರು ಜನಕ್ಕೆ ಸನ್ ಸ್ಟ್ರೋಕು, ಅವ್ರಿನ್ನೂ ಹೇಳ್ತಿಲ್ಲ ಹಂಗೆ ಮಲಗಿದಾರಲ್ಲಿ. ಎತ್ತಕ್ಕಾಗುತ್ತಾ ಒಬ್ಬರಿಗೆ? ಎರಡು ತಿಂಗಳು ಆಫ್ರೋಡಿಗೆ ಸಾಹಸರ ಬೇಡಂತೆ. ಓಕೆ, ಇವಾಗ ಇಲ್ಲಿ ನೋಡ್ತಾ ಇದೀವಿ, ಎಲ್ಲ ಗಾಡಿ ತಗೊಂಡ್ಬಂದು ಮೇಲ್ಗಡೆ ಕುಂತ್ಕೊಂಡಿದೀವಿ. ಇವಾಗ ಆವೆಯಿಂದ ಆ ಕಡೆ ಕಲ್ಲು ಒಳಗಡೆ ಹೋಗಿ ಮತ್ತೆ ಆ ಕಡೆಯಿಂದ ಈ ಕಲ್ಲಿಂದ ಈ ಕಡೆ ಗುಡ್ಡದ ಮೇಲೆ ಬಂದು ನಿಂತ್ಕೊಂಡಿದೀವಿ. ಇವಾಗ ಮುಂದ್ಗಡೆ ರಿವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೋಡಿ, ಮುಂದ್ಗಡೆ ವ್ಯೂ ಹೆಂಗಿದೆ, ಸೂಪರ್ ಅಲ್ವಾ? ಲೆಟ್ಸ್ ಗೋ ನೌ. ಇವಾಗ ಅಲ್ಲಿ ಮುಂದ್ಗಡೆ ರೋಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು ನಾವು, ಬಿದ್ದರೆ ತುಂಬ ಕಷ್ಟ. ಇಲ್ಲಿ ಕೆಳಗಡೆ ಹೋಗ್ಬಿಡ್ತೀವಿ ಹಂಗೆ, ಇಲ್ಲ ಹಿಂಗೆ ಹೋಗಿ ನೋಡಿ ಎಷ್ಟೊಂದು ಡಿಕ್ಲೈನ್ ಇದೆ ಇಲ್ಲಿ ಕೆಳಗಡೆ ಹೋಗ್ಬೇಕು ಅಂತಂದರೆ. ಸೊ ತುಂಬ ಹುಷಾರಾಗಿ ಹೋಗ್ಬೇಕು. ಅವ್ರದ್ದಂತೂ ಒಂದು ಕಾಲು ಕೆಳಗಡೆ ನೆಡಬೇಕು, ಒಂದು ಕಾಲು ಮೇಲ್ಗಡೆ ನೆಡಬೇಕು, ಯಾಕಂತಂದರೆ ಅಲ್ಲಿ ಸೀಟ್ ಇದೆಯಲ್ಲ ಅದು ಕಾಲೇಕ್ಕಾಗಲ್ಲ, ತುಂಬ ಕಷ್ಟ ಇದೆ. ರೋಡ್ ಇಲ್ವಾ, ಇನ್ಕ್ಲೈನಾ? ಅಲ್ಲಿ ತುಂಬ ಇನ್ಕ್ಲೈನ್ ಇದೆ, ಇಲ್ಲಿಂದ ನೋಡಿದ್ರೆ ಏನೋ ಒಂದ್ಸಲ ಅದು, ಬಟ್ ಕ್ರೇಜಿಯಾಗಿ ಇನ್ಕ್ಲೈನ್ ಇದೆ ಅದು. ನಮ್ಮ ರೈಡರ್ ಸ್ಪೀಡ್ ಮಾಡ್ತಾ ಇದ್ದಾರೆ, ಫಸ್ಟ್ ಎಕ್ಸ್ಪಲ್ಸ್ ಕಳಿಸ್ಬಿಡ್ತಾರೆ ಅವರು, ಅದು ಹೋದ್ರೆ ನಾವು ಹೋಗ್ತೀವಿ ಅಂತ. ಓಕೆ, ಇವಾಗ ಕೆ ಟಿ ಎಮ್ ಹೋಗ್ತಾ ಇದೆ, ADV 390. ಕೆ ಟಿ ಎಮ್ ಲುಕ್ಸ್ ಬ್ಯೂಟಿಫುಲ್. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಇಲ್ಲಿ, ಇವ್ರು ಹೋಗ್ತಾ ಇದಾರಲ್ಲ ಅದು ಅದೇ ಕರೆಕ್ಟ್ ಇದೆ. ಓ, ಅಲ್ಲಿ ಕ್ರೇಜಿ ಇನ್ಕ್ಲೈನ್ ಇದೆ ಗುರು, ಶೇಟ್ ಮ್ಯಾನ್, ನಮಗೆ ತಿರ್ಗಾ ಲೇಟ್ ಆಗುತ್ತೆ ಇಲ್ಲಿ. ಆ್ಯಕ್ಚುಲಿ ನಾವು 10:30 ಮುಗಿಸ್ತೀವಿ ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಆಲ್ರೆಡಿ. ಏಯ್, ನಾನು ಹೇಳಿದೆ ತಾನೆ ಶೇಟ್. ಓ, ಅಲ್ಲಿ ಹೆವಿ ಇನ್ಕ್ಲೈನ್ ಇದೆ ಮುಂದೆ. ಹಾಂ, ಇರಿ ಒಂದು ನಿಮಿಷ. ಓಕೆ, ಗೇರಲ್ಲಿ ಇದೆಯಲ್ಲ. ಓಕೆ ಬ್ರೋ, ಏನು ಮಾಡಿ ಈ ಕಡೆ ಅಂತ ಹೋಗ್ಬೇಡಿ, ತುಂಬ ಡೇಂಜರಸ್ ಇದು. ಕೂತ್ಕೊಳ್ಳಿ ಗಾಡಿ ಮೇಲೆ, ಹೇಳ್ತೀನಿ ಫಸ್ಟ್, ನಾವು ಹಿಡ್ಕೊಂಡಿರ್ತೀವಿ, ಕೂತ್ಕೊಳ್ಳಿ. ಈ ಕಡೆಯಿಂದ ಕೂರ್ತೀರಾ? ಬನ್ನಿ ಅಷ್ಟೇ, ಒಂದು ನಿಮಿಷ ಗಾಡಿ ಇಟ್ಕೊಳ್ಳಿ, ಬಿಡಿ. ಅಲ್ಲಿ ಇನ್ನೂ ಪರದಾಡಬೇಕು ಮತ್ತೆ ಮುಂದೆ. ಎಲ್ಲ ಗಾಡಿನೂ ಬಿದ್ದು ಬಂದ್ವಿ ನೋಡಂಗೆ ಅಂತಾರೆ. ಕೂತ್ಕೊಳ್ಳಿ. ಹಾಂ, ಆಗ್ತಿಲ್ವಾ? ಓಕೆ, ಓಕೆ, ಎಕ್ಸ್ಪಲ್ಸ್ ನೀಟಾಗಿ ಹೋಯ್ತು ಇವಾಗ. ಬಿರಿ ಬೇರೆ ಯಾರು ತೊಗೊಂತಾರೆ ರೈಡರ್ಸ್? ಸ್ಟ್ಯಾಂಡ್ ಆಗಿಬಿಡಿ, ಇಲ್ಲೇ ಕಾನ್ಫಿಡೆಂಟ್ ಇದ್ರೆ ಮಾಡಿ ಆ ಕಡೆ, ಯಾಕಂದ್ರೆ ಕಲ್ಲು ಇದೆ ಅಲ್ಲಿ ಜರಿಯುತ್ತೆ, ಅದೇ ಪ್ರಾಬ್ಲಮ್. ಅದಕ್ಕೆ ಈ ಕಡೆ ಹೋಗಿ ಅಂತ ಹೇಳ್ದೆ. ಹಿಂಗಿದೆ ದಾರಿ, ಹಿಂಗೆ ಕಲ್ಲು ಮೇಲಿಂದನೇ ಹೋಗ್ಬೇಕು. ಎಲ್ಲ ಬೈಕ್ ಇದ್ದಿದೆ ಮುಂದೆ. ಓ, ಆಲ್ಮೋಸ್ಟ್ ಎಲ್ಲರೂ ಬಿದ್ದಿದ್ದಾರೆ, ಹಿಡ್ಕೊಳ.
ಹಿಂಗೆ ಹೋಗ್ತೀರಾ? ಹಂಗಿದ್ರೆ ಆಫ್ ಮಾಡ್ಕೊಂಡು ಹೋಗಿ. ತರ್ಡ ಬರ್ಕೊಬೇಕು ಬ್ರೋ, ಸಪೋರ್ಟ್ ಕೊಟ್ಕೊಂಡು ಹೋದ್ರೆ ಹೋಗ್ಬೋದು. ಇದೆ ಸಪೋರ್ಟ್ ಕೊಡೋದು ಹೋಗಿ. ಅಲ್ಲೇ ಬಿದ್ದಿದೆ ನೋಡಿ ಅದು ಮಿರರ್ ಮಿರರ್ ಮಿರರ್. ಓ ತಿರ್ಗ ಬಿದ್ದ. ಯಪ್ಪ ಮುಂದೆ ಕ್ರೇಜ್ ಇದೆ ಅಲ್ಲ ಗುರು, ಹೆಂಗ್ ಹೋಗೋದು? ಆಶೀಶ್ ಕ್ಯಾನ್ ಯು ಪ್ಲೀಸ್ ಸೆಂಡ್ ಜಗನ್ ಹಿಯರ್. ಜಗನ್ ಕರಿಬೇಕಾ? ಹಾ ಜಗನ್, ಅಮೋಲ್ಸ್ ಕಾಲಿಂಗ್ ಯುವರ್ ಡಾಕ್ಟರ್. ಜಗನ್ ಕೆಟಿಎಂ ತಗೋ ಬನ್ನಿ. ಓಕೆ. ಅಷ್ಟೊಂದು ಇನ್ಕ್ಲೈನ್ ಇದೆ ಅಲ್ಲಿ ನೋಡಿ. ಗಾಡಿ ಆಲ್ಮೋಸ್ಟ್ 75-80 ಡಿಗ್ರಿ ನಿಂತ್ಕೊಂಡಿದೆ. ಏರ್ಸಿ ಕಷ್ಟ ಗುರು ಅಲ್ಲಿ. ಶಿಟ್, ಇವಾಗ ಜಗನ್ ಅವರು ಕೆಟಿಎಂ ತೊಗೊಂಡು ಹೋಗ್ತಿದ್ದಾರೆ ಕೆಳಗಡೆ. ಜಗನ್ ಆಫ್ ಮಾಡಿಬಿಡಿ ಗಾಡಿ. ಸೂಪರ್. ಓಹ್ ಮ್ಯಾನ್ ಕ್ರೇಜಿ, ಚೆನ್ನಾಗಿ ತೊಗೊಂಡೋಗ್ರು ಗಾಡಿನ. ಬ್ರೋ ಗೋ ಸ್ಲೋಲಿ ಗೋ ಸ್ಲೋಲಿ. ನೋ ನೋ, ಆರಾಮ್ಸೆ ಆರಾಮ್ಸೆ ಆರಾಮ್ಸೆ. ಓಕೆ, ಎಲ್ಲ ಬೈಕರ್ಸ್ ಹೋಗ್ಬಿಟ್ಟು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೋಗೋಕ್ಕಾಗ್ತಿಲ್ಲ ಯಾಕಂದರೆ ತುಂಬ ಇನ್ಕ್ಲೈನ್ ಇದೆ ಅಲ್ಲಿ. ಸೊ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಾವು ಯಾವುದೋ ಫಾರೆಸ್ಟ್ ಏರಿಯಾದಲ್ಲಿ ಬಂದಿದ್ದೀವಿ, ಬಟ್ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಈ ನೋ ಬ್ರೋ, ಶಿಟ್ 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 ಶಿಟ್. ಓ ಫಕ್ 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 ಫಕ್. ಓ ಶಿಟ್ ಬ್ರೋ ಬ್ರೋ. ಓ ಓ ಗಾಡ್. ಧನುಷ್ ಅವ್ರ ಗಾಡಿ ಸಿಕ್ಕ ಧನುಷ್ ಅವ್ರ ಗಾಡಿ ಸಿಕ್ಕಾಕೊಂಡಿದೆ ಅಲ್ಲಿ. ಸೂಪರ್ ಮ್ಯಾನ್, ವಾಟ್ ಆ ಸೇವ್. ಏನಾಯ್ತು, ಯಾರು ಬಿದ್ರು? ಎಕ್ಸ್ಪ್ರೆಸ್ ಬಿದ್ರ? ಕೆ ಟಿ ಎಮ್ ಬಿದ್ರ? ಮತ್ತೆ ಓ ಮತ್ತೆ ಬಿದ್ರ? ಈ ಆರೆಂಜ್ ಅಲ್ಲಿ ಮಾಡೋದು, ಇಲ್ಲಿ ಯಾರು ಇಲ್ಲೇ ಇಲ್ಲ. ಬ್ರೋ ಕೂತ್ಕೊಳ್ಳಿ, ನೆರಳಲ್ಲಿ ಕೂತ್ಕೊಳ್ಳಿ, ನೆರಳಲ್ಲಿ ಕೂತ್ಕೊಳ್ಳಿ. ಇರಿ ಇರಿ, ಗಾಡಿ ಹತ್ತೋಣ ಇರಿ. ಧನುಷ್ ಅಂತರು ಸಿಕ್ಕಾಕೊಂಡಿದ್ದಾನೆ, ಹೆವಿ ಸಿಕ್ಕಾಕೊಂಡಿದ್ದಾನೆ. ಅವ್ನ ಗಾಡಿ ಹತ್ತೋ ತುಂಬಾ ಕಷ್ಟ ಇದೆ. ಗಾಡಿ ಆಗ್ತಾ ಇಲ್ವಾ ಮೇಲ್ಗಡೆ? ಇದು ಓಕೆ, ಎಲ್ಲರೂ ಕ್ರೇಜಿಯಾಗಿ ಸಿಕ್ಕಾಕೊಂಡಿದ್ದೀವಿ, ಯಾರೂ ರೆಸ್ಕ್ಯೂನು ಬರಲ್ಲ ನಮಗಿಲ್ಲಿ. ಸೊ ಅಂಥ ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀವಿ, ನಮಗೆ ಏನೇ ಗೊತ್ತಾಗ್ತಿಲ್ಲ. ಸೊ ಇವಾಗ ಬಂದಿರೋ ದಾರಿಯಿಂದ ಬಂದಿದ್ದೀವಲ್ಲ, ಹಂಗೆ ತಿರ್ಗಂತರೂ ಗಾಡಿ ತೊಗೊಂಡು ಹೋಗೋಕ್ಕಾಗಲ್ಲ. ಇವಾಗ ನಾವೇ ಯಾವುದಾದ್ರೂ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು. ಇವರು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ನೀರು ಇಲ್ಲ ನಮಗೆ ಇಲ್ಲಿ, ನೀರು ಕುಡಿಯೋಕ್ಕೆ. ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಬ್ರೋ ಬ್ರೀತ್ ಬ್ರೀತ್ ಮಾಡ್ತಾ ಇರಿ, ಸ್ವಲ್ಪ ಅವ್ರಿಗೆ ಗಾಡಿ ಕೊಡಿ. ಹೆಲ್ಮೆಟ್ ತೆಗಿರೋರ್ದು ಹೆಲ್ಮೆಟ್ ತೆಗೆದ್ಬಿಡಿ, ಗಾಡಿ ಹೋಗಲಿ ಅವ್ರಿಗೆ. ಸ್ವಲ್ಪ ಹೆಲ್ಮೆಟ್ ತೆಗಿರಿ, ಜಾಕೆಟ್ ಎಲ್ಲ ತೆಗೆದ್ಬಿಡಿ ಅವ್ರದ್ದು. ಎಂಥ ಜಾಗದಲ್ಲಿ ಬಂದು ಸಿಕ್ಕಾಕೊಂಡಿದ್ದು ಅಂದರೆ ಯಾರು ಹೆಲ್ಪಿಗೆ ಬರ್ತಾ ಇಲ್ಲ. ಯಾರ್ದಲ್ಲೂ ನೀರಿಲ್ಲಂತೆ, ಎಲ್ಲರದ್ದು ನೀರು ಖಾಲಿ. ನಾನು ಎಲ್ಲರೂ ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ಒಂದೊಂದು ಲೀಟ್ರ್ ನೀರು ತೊಗೊಂಡು ಬನ್ನಿ ಅಂತ, ಯಾರು ತಂದಿಲ್ಲ. ಬ್ರೋ ನನ್ಗೆ ಗೊತ್ತು ಬ್ರೋ, ಲಾಸ್ಟ್ ಟೈಮ್ ಹೋದಾಗೆ ಈ ಥರ ಬಂದಾಗ ತುಂಬ ಕಾನ್ಶಿಯಸ್ ಆಗಿ ಬರಬೇಕು. ಹಾಂ
ಗಾಳಿ ಬೇಕಾ ಸ್ವಲ್ಪ ಸ್ವಲ್ಪ ಗಾಳಿ ಹಾಕಿ ಬ್ರೋ ಕಂಟಿನ್ಯೂಸ್ ಬ್ರೀತ್ ಮಾಡ್ತಾ ಇರಿ ಅದು ವೇಟ್ ಆಗುತ್ತೆ ಅದರಿಂದ ಮತ್ತೆ ಇನ್ನೂ ಸುಸ್ತಾಗುತ್ತೆ ಓಕೆ ಅಲ್ವಾ ಇನ್ನೊಂದು ಸ್ವಲ್ಪ ನೀರು ಕುಡೀರಿ ಸ್ವಲ್ಪ ಸ್ವಲ್ಪ ಸಿಪ್ ಸಿಪ್ ಮಾಡಿ ನೀರ್ನ ಎಲ್ಲ ನಿಮ್ಮೆಲ್ಲ ಗೊತ್ತಾಗ್ತದೆ ಅಲ್ಲ ಎಂಡ್ಯೂರೆನ್ಸ್ ಅಂದ್ರೆ ಹೆಂಗಿರುತ್ತೆ ಆಫ್ ರೋಡಿಂಗ್ ಅಂದ್ರೆ ಎಂಡ್ಯೂರೆನ್ಸ್ ಎಂಡ್ಯೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಬ್ರೋ ಥ್ಯಾಂಕ್ಫುಲ್ಲಿ ನಮ್ಗೆ ಬ್ಲಾಡರ್ ಅಲ್ಲಿ ನೀರ್ ಸಿಕ್ತಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಿದ್ವಿ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಹೀರೋ ಟುಡೇ ಸೂಪರ್ ಹೀರೋ ಜೀವ ಬಂತಲ್ಲ ಎರಡು ತಿಂಗಳು ಆಫ್ ರೋಡಿಂಗ್ ಸಾಹಸರ ಬೇಡಂತೆ ಏ ಬ್ರೋ ಅವನಿಗೆ ಕೊಡ್ಸಿ ಬ್ರೋ ಅವ್ನು ಹೇಳಲ್ಲ ಇಲ್ಲ ಅಂದ್ರೆ ದಯವಿಟ್ಟು ಬ್ರೋ ನೀವೆಲ್ಲ ನೀರ್ ಕುಡ್ಕೊಳ್ಳಿ ಫಸ್ಟ್ ಸ್ವಲ್ಪ ಎನರ್ಜಿ ಬರುತ್ತೆ ಅಲ್ಲಿಂದ ಹೋಗೋಣ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇವಾಗ ಗಾಡಿ ನಿಲ್ಸಕ್ಕಾಗಿಲ್ಲ ಸೊ ಗಾಡಿ ಎಲ್ಲ ಹಂಗೆ ಕೆಳಗಡೆ ಹಾಕಿದೀವಿ ಸ್ಟ್ಯಾಂಡ್ ನಿಂತ್ಕೊಂತಿಲ್ಲ ಇಬ್ರು ಜನಕ್ಕೆ ಸನ್ ಸ್ಟ್ರೋಕು ಅವ್ರು ಇನ್ನೂ ಹೇಳ್ತಿಲ್ಲ ಹಂಗೆ ಮಲಗಿದಾರೆ ಅಲ್ಲಿ ನಿಮ್ಗೂ ಆಗ್ತಿಲ್ವಾ ನೀವು ನೀರು ಕುಡಿದಿಲ್ವಾ ಬ್ರೋ ಏನು ತಿರ್ಗಲ್ಲ ಒಂದ್ಸಾರಿ ಎದ್ದು ಗಾಡಿ ತಗೊಂಡು 200 meters ಅಲ್ಲಿ ನಮ್ಗೆ ನೀರು ಸಿಗುತ್ತೆ ಈ ತರದ ಫಕ್ಕಿಂಗ್ ಆಫ್ ರೋಡಿಂಗ್ ನನ್ನ ಜೀವನದಲ್ಲೇ ಮಾಡಿಲ್ಲ ನಾನು ದಿಸ್ ಒನ್ ಈಸ್ ಎಕ್ಸ್ಟ್ರೀಮ್ ಯಾಕಂದ್ರೆ ಎಲ್ಲರೂ ಅನ್ಕಾನ್ಶಿಯಸ್ ಆಗ್ತಿದ್ದಾರೆ ಎಂಥ ಫಾರೆಸ್ಟಿಗೆ ಬಂದಿದ್ದೀವಿ ಅಂತಂದ್ರೆ ಏನೂ ಇಲ್ಲ ಇಲ್ಲಿ ಬ್ರೋ ಬನ್ನಿ ಬ್ರೋ ನಾವು ನಿಂತ್ಕೊಂಡ್ರೆ ಹಂಗೆ ಟೈಮ್ ವೇಸ್ಟ್ ಆಗುತ್ತೆ ಹಾಂ ಎಲ್ಲಿಂದ ಬನ್ನಿ ಹಾಂ ಬಾಬಾ ಬಿಡಿ ಬಿಡಿ ಹೋಗುತ್ತೆ ಹೋಗುತ್ತೆ ಬ್ರೋ ಈ ತಗೊಂಡ್ ಮನೆ ಈಸಿ ಬರುತ್ತೆ ಗಾಡಿ ಕೆಳಗಡೆ ನೀರ್ ಬೇಕಿತ್ತು ನೀರ್ ತೋರಿಸ್ಕೊಡ್ತೀನಿ ಎಲ್ರು ಕುಡ್ಕೊಳ್ಳಿ ಆಮೇಲೆ ಫ್ಲಾಟ್ ರೋಡ್ ಇದೆ ಹತ್ಕೊಳ್ಳಿ ಹತ್ಕೊಳ್ಳಿ ಹಿಂದ್ಗಡೆ ಹತ್ಕೊಳ್ಳಿ ಬ್ರೋ ಇಲ್ಲಿ ಏಟಾಗಿದೆ ನನಗೆ ಇಲ್ಲೇ ಇಟ್ಕೊಳ್ಳಿ ನನಗೆ ಇಲ್ಲಿ ಏಟಾಗಿದೆ ಹಾ ಇಲ್ಲಿ ಇಲ್ಲಿ ಇಟ್ಕೊಳ್ಳಿ ನಂಗೆ ಇಲ್ಲ ತರಿಸ್ಬೇಕಾ ಗಾಡಿ ಯಾವ ಕಡೆ ಹತ್ತಿಸ್ಬೇಕು ಈ ಕಡೆನಾ ಓಕೆ ಓ ನನ್ನ ಬ್ಯಾಗ್ ಅಲ್ಲೇ ಬಿಟ್ಟೆ ನನ್ನ ಶರ್ಟ್ ಗಾಡಿ ಸ್ಟ್ಯಾಂಡ್ ನಿಂತ್ಕೊಳ್ಳಲ್ಲ ಇಲ್ಲಿ ವಿ ಹ್ಯಾವ್ ನೋ ಅದರ್ ಆಪ್ಷನ್ ಹಿಯರ್ ಬ್ರೋ ಟಚ್ ಮಾಡಬೇಡಿ ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ ಓಕೆ ಓಕೆ ನಾನು ಬ್ಯಾಗ್ ತೊಗೊಂಡು ಬರ್ತೇನೆ ಬ್ಯಾಗ್ ಅಲ್ಲೇ ಮರ್ತು ಬಂದೆ ಛ ಯಾರ ಗಾಡಿ ಬ್ರೋ ಕ್ರೇಜ್ ಇದು ಸ್ವಲ್ಪ ಗಾಡಿ ಇಟ್ಕೊಳ್ಳಿ 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 ಗಾಡಿ ಬ್ರೋ ಬೀಳ್ತಾ ಇದೆ ಬ್ರೋ ಈ ಕಡೆ ಕೊಡಿ ಲೆಫ್ಟಿಗೆ ಮಾಡಿ ಲೆಫ್ಟಿಗೆ ಮಾಡಿ ಲೆಫ್ಟಿಗೆ ಮಾಡಿ ಲೆಫ್ಟಿಗೆ ಮಾಡಿ ಬೀಳ್ತಾ ಇದೆ ಗಾಡಿ ಇನ್ನೂ ಲೆಫ್ಟಿಗೆ ಕೊಡಿ ಇನ್ನೂ ಲೆಫ್ಟಿಗೆ ಕೊಡಿ ಬಿಡಿ ಸ್ವಲ್ಪ ಕಲ್ಲಿಡಿ ಗಾಡಿ ಮೇಲೆ ಹಾಂ ಆಗ್ತಾಯಿಲ್ಲ ಬ್ರೋ
ಎನರ್ಜಿ ಹೋಯ್ತು. ನೀರು ಕುಡಿದು ಒಂದು ಹತ್ತು ನಿಮಿಷ ಕುಡಿರ್ಬೇಕು ಅನ್ಸತ್ತೆ. ಹಾರ್ಟ್ ಬೀಟ್ ಭಾಳ ಕೆಟ್ಟ ಸ್ಪೀಡ್ ಆಗೈತೆ. ಬಿಡಿ ಬಿಡಿ ಹೋಗುತ್ತೆ ಇವಳು. ಓಕೆ ಕಂಪ್ಲೀಟ್ಲಿ ಡಿಹೈಡ್ರೇಟ್ ಆಗಿದೆ ಬಾಡಿ. ಗಾಡಿ ಹಿಡ್ಕೊಳಕ್ಕೂ ಆಗ್ತಾ ಇಲ್ಲ. ಯಾವ ಕಡೆಯಿಂದ ವೇ ಇದೆ ಅಂತ ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ಗಾಡಿ ಹಿಡ್ಕೊಳಕ್ಕೆ. ಐ ಆಮ್ ಸಾರಿ, ನನ್ನ ಬ್ರೀತಿಂಗ್ ಸೌಂಡ್ ಜಾಸ್ತಿ ಕೇಳಿಸ್ತಿತ್ತು ಅಂತಂದರೆ ಯಾಕಂದರೆ ಮೈಕು ಮೂಗ್ ಮೇಲೇ ಇದೆ, ಆಮೇಲೆ ನೀರಿಲ್ಲ ಏನಿಲ್ಲ, ಕಂಪ್ಲೀಟ್ಲಿ ಬಾಡಿ ಡಿಹೈಡ್ರೇಟ್ ಆಗಿದೆ. ಒಂದು ನಿಮಿಷ ಇಳಿಯೋಕ್ಕಾಗ್ತಿಲ್ಲ. ಧನುಷ್ ಬಾ. ಈಸಿ ಈಸಿ, ವೇಟ್ ವೇಟ್, ಕಲ್ ತೆಗೆದ್ಬಿಡೋಣ. ಓಕೆ ಗೋ. ಬ್ರೋ ಹುಷಾರು ಬ್ರೋ, ಎತ್ತಕ್ಕಾಗುತ್ತ ಒಬ್ಬರಿಗೇನೆ? ಎತ್ತಕ್ಕಾಗುತ್ತ ಒಬ್ಬರಿಗೇನೆ? ಇನ್ನೊಂದು ಸಾರಿ ಸತ್ತು ಇಂಥ ಜಾಗಕ್ಕೆ ಬರಲ್ಲ ನಾನು, ಯಾಕಂದ್ರೆ ಅನುಭವ ಆಯ್ತಲ್ಲ ನನಗೆ ಇವಾಗ. ನೀರು ದಾರಿ ಇಲ್ವಾ? ಹೆಂಗೋ ವೇವ್ ಹುಡ್ಕೊಂಡಿದ್ದೀವಿ. ಸೊ ಬಾಯ್ಸ್ ಎಲ್ಲ ಮುಂದ್ಗಡೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ಯಾರ್ದೋ ಒಬ್ರದ್ದು ಮನೆ ಸಿಕ್ತು, ಸೊ ನೀರು ಬಾಟ್ಲು ತಿಸ್ಕೊಂಡಿದ್ದೀವಿ ಇವ್ರ ಹತ್ರ.
ನಮ್ಮ ಬಾಯ್ಸ್ ಅಲ್ಲಿದ್ದಾರೆ, ಯಾರಿಗೂ ನಡೆಯೋಷ್ಟು ಪೇಷನ್ಸ್ ಇಲ್ಲ, ಅಷ್ಟೊಂದು ಸುಸ್ತಾಗಿದ್ದಾರೆ. ಅದಕ್ಕೆ ನೀರು ಕುಡಿದು ಮತ್ತೆ ಅವ್ರಿಗೆ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಫುಲ್ ಎಕ್ಸಾಸ್ಟೆಡ್ ಎಲ್ಲರೂ. ಗಾಡಿ ಸೈಡ್ ಸ್ಟ್ಯಾಂಡ್ ತೆಗೆಯೋಷ್ಟು ತಕ್ಕತ್ತಿಲ್ಲ ಯಾರಿಗೂ, ಅಷ್ಟೊಂದು ಎಂಡ್ಯೂರೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ಲು ಬಾಡಿಲಿರೋ ಎನರ್ಜಿ ಎಲ್ಲ ವೇಸ್ಟ್ ಆಗಿದೆ. ಓಕೆ, ಇವಾಗ ನಾವು ಸಮೃದ್ಧಿ ಫ್ಯಾಮಿಲಿ ಧಾಬಾ ಅಂತ ಬಂದಿದ್ದೀವಿ. ತುಂಬ ಹಶುವಾಗಿದೆ, ಫಸ್ಟ್ ಊಟ ಮಾಡಬೇಕು. ನಾವು ಸ್ವಲ್ಪ ಜನ ರೈಡರ್ಸ್ ಮುಂದ್ಗಡೆ ಬಂದಿದ್ದೀವಿ, ಇನ್ನೂ ಕೆಲವೊಂದು ಜನ ರೈಡರ್ಸ್ ಬರಬೇಕು, ವೇಟಿಂಗ್ ಫಾರ್ ದೆಮ್. ಅವ್ರು ಆ್ಯಕ್ಚುಲಿ ಆ ಕಡೆ ಹೋಗಿದ್ದಾರೆ, ಅಂದರೆ ಬೆಂಗಳೂರು ಹೋಗ್ತೀವಲ್ಲ, ಸೊ ಈ ಸೈಡಲ್ಲಿ ಧಾಬಾ ಇರೋದು ರೈಟ್ ಸೈಡಲ್ಲಿ. ಕೆಲವೊಂದು ಗಾಡಿ ಇಲ್ಲಿ ಹಾಕ್ಕೊಂಡಿದ್ದೀವಿ, ಕೆಲವೊಂದು ಗಾಡಿಗಳನ್ನು ಇಲ್ಲಿ ಒಳಗಡೆ ಹಾಕ್ಕೊಂಡಿದ್ದೀವಿ.